ಈಗ ನಮ್ಮ ವಿದ್ಯಾರ್ಥಿಗಳು ಸೋಡಿಯಂ ಕ್ಲೋರೈಡು ಕ್ರಿಸ್ಟಲಿನ್ ಸ್ಟೇಟಲ್ಲಿ ನಾನ್ ಕಂಡಕ್ಟರ್ ಆಗಿರುತ್ತೆ ಆಫ್ ಎಲೆಕ್ಟ್ರಿಸಿಟಿ, ಅದೇ ಏಕ್ವಿಯಸ್ ಸೊಲ್ಯೂಷನ್ ಇದ್ದಾಗ ಅಂದರೆ ಬ್ರೈನ್ ಸೊಲ್ಯೂಷನ್ ಇದ್ದಾಗ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಬ್ರೈನ್ ಸೊಲ್ಯೂಷನಲ್ಲಿ ನಾವು ಬ್ಲೂ ಲಿಟ್ಮಸ್ ಮತ್ತು ರೆಡ್ ಲಿಟ್ಮಸ್ ಪೇಪರ್ನ ಇಟ್ಟಾಗ ಯಾವುದೇ ಬದಲಾವಣೆಗಳು ಕಾಣಿಸೋದಿಲ್ಲ ಅನ್ನೋದು, ಬಣ್ಣದಲ್ಲಿ ಬದಲಾವಣೆ ಆಗಲ್ಲ ಯಾಕೆಂದ್ರೆ ಅದು ಒಂದು ನ್ಯೂಟ್ರಲ್ ಸೊಲ್ಯೂಷನ್ ಆಗಿರುತ್ತೆ. ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಅಪ್ಲೈ ಮಾಡಿದ್ರೆ ಪಾಸ್ ಮಾಡಿದ್ರೆ ತಕ್ಷಣ ರೆಡ್ ಲಿಟ್ಮಸ್ಸು ಬ್ಲೂ ಆಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗಿರುತ್ತೆ, ಕ್ಲೋರೋ ಆಲ್ಕಲಿ ಪ್ರೋಸೆಸ್, ಅದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ತೋರಿಸ್ತಾರೆ. ಈಗ ಕ್ರಿಸ್ಟಲಿನ್ ಸ್ಟೇಟ್ ಸೋಡಿಯಂ ಕ್ಲೋರೈಡಲ್ಲಿ ಕಾಮನ್ ಸಾಲ್ಟಲ್ಲಿ ವಿದ್ಯುತ್ತು ಪ್ರವಹಿಸುವುದಿಲ್ಲ ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದು. ಏಕ್ವೇಸ್ ಸೊಲ್ಯೂಷನ್ ಸೋಡಿಯಂ ಕ್ಲೋರೈಡ್ ಅಂದರೆ ಬ್ರೈನ್ ಸೊಲ್ಯೂಷನಲ್ಲಿ ಇಟ್ಟಾಗ ಬಲ್ಬು ಆನ್ ಆಗಿದೆ, ಕಾರಣ ಅಲ್ಲಿ ಸೋಡಿಯಂ ಕ್ಲೋರೈಡ್ ಡಿಸೋಸಿಯೇಷನ್ ಅಥವಾ ಅಯನೈಸೇಷನ್ ಆಗುತ್ತೆ, ಅಯಾನ್ಸ್ಗಳು ಚಾರ್ಜನ್ನು ಕ್ಯಾರಿ ಮಾಡ್ತವೆ, ಹಂಗಾಗಿ ಎಲ್ಲ ಬಲ್ಬ್ಗಳು ಆನ್ ಆಗಿದ್ದಾವೆ ಎಂಬುದನ್ನು ನೋಡ್ಬೋದು. ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಯಾವುದೇ ಲಿಟ್ಮಸ್ ಪೇಪರ್ನಲ್ಲಿ ಯಾವುದೇ ಬಣ್ಣದಲ್ಲಿ ಬದಲಾವಣೆ ಆಗಿಲ್ಲ. ನಾವು ಸ್ವಲ್ಪ ಹೊತ್ತು ಹಾಗೆ ವಿದ್ಯುತ್ತನ್ನು ಪ್ರವಹಿಸುವಂತೆ ಮಾಡಿದ್ರೆ ಕೆಂಪು ಲಿಟ್ಮಸ್ನಲ್ಲಿ ನೀಲಿ ಬಣ್ಣಕ್ಕೆ ತಿರುಗೋದನ್ನು ನಾವು ಗಮನಿಸಬಹುದು, ಯಾಕೆಂದರೆ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗುತ್ತೆ, ಅದನ್ನೇ ನಾವು ಕ್ಲೋರೋಹಾಲ್ಕಲಿ ವಿಧಾನ ಅಂತಲೂ ಕೂಡ ಕರಿತೀವಿ. ಆ ಸೊಲ್ಯೂಷನ್ನ ಬಣ್ಣ ಕೂಡ ಬದಲಾಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಅಲ್ಲಿ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ನಡೀತಾ ಇದೆ, ಕ್ಲೋರಿನ್ ಅನಿಲ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ, ಮತ್ತು ಬ್ರೈನ್ ಸೊಲ್ಯೂಷನ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗೋದನ್ನ ನಾವು ಗಮನಿಸಬಹುದು. ಬಣ್ಣದಲ್ಲಿ ಬದಲಾವಣೆ ಆಗೋದ್ರಿಂದ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ವಿದ್ಯುತ್ತನ್ನು ಪ್ರವಹಿಸುವಂತೆ ಮಾಡಿದಾಗ ಕೆಂಪು ಲಿಟ್ಮಸ್ ಕಾಗದ ಬ್ಲೂ ಕಲರ್ಗೆ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆಯಾಗಿದೆ ಅನ್ನೋದು ನಮಗೆ ತಿಳಿಯುತ್ತೆ.